ಹಿಂದೂ ಧರ್ಮ ಮತ್ತು ಜೀವನ ಪದ್ಧತಿ ಪ್ರಶ್ನೋತ್ತರ ರೂಪದಲ್ಲಿ ಡಾಕ್ಟರ್ ಎಚ್ ವಿ ನರಸಿಂಹಮೂರ್ತಿಯವರ ಕೃತಿ ಬಹಳ ಚೆನ್ನಾಗಿದೆ. ಇದಕ್ಕೆ ಮುನ್ನುಡಿಯನ್ನು ಬರೀತಾರೆ ಶ್ರೀಯುತ ಬಿ ಎಸ್ ರಾಮಕೃಷ್ಣ ರಾವ್ ಅವರು, ಡಾಕ್ಟರ್ ಕೆ ಬಿ ರಾಮಕೃಷ್ಣ ರಾವ್ ಅವರು ಎಚ್ ವಿ ನರಸಿಂಹಮೂರ್ತಿಯವರ ಗುರುಗಳು. ನೋಡೋಣ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಶ್ರೀ ಗಣೇಶಾಯ ನಮಃ. ವ್ಯಕ್ತಿಯೊಬ್ಬರು ವೃತ್ತಿಯೊಂದಕ್ಕೆ ಹೊಸಬರಾದಾಗ ಆ ಕ್ಷೇತ್ರದಲ್ಲಿ ಖ್ಯಾತನಾಮರಾಗಿರುವ ಹಿರಿಯರು ಹೊಸಬರನ್ನು ಪರಿಚಯಿಸಿ ಉತ್ಸಾಹಕವಾದ ನಾಲ್ಕು ಮಾತನ್ನಾಡುವುದು ಒಂದು ಸಂಪ್ರದಾಯ. ಇದರಿಂದ ಆ ವ್ಯಕ್ತಿಗೆ ಆತ್ಮವಿಶ್ವಾಸ ಹೆಚ್ಚುವುದಲ್ಲದೆ ಕೆಲವೊಮ್ಮೆ ಅವಶ್ಯಕ ಮಾರ್ಗದರ್ಶನವೂ ಲಭಿಸುವ ಕಾರಣ ಇದನ್ನು ಸಮುಚಿತವೆಂದು ಭಾವಿಸಬಹುದು. ಆದರೆ ಈಗಾಗಲೇ ಅನೇಕ ಉಪಯುಕ್ತ ಗ್ರಂಥಗಳನ್ನು ಪ್ರಕಾಶಪಡಿಸಿ ಲಬ್ಧ ಪ್ರತಿಷ್ಠರಾಗಿರುವವರ ಗ್ರಂಥಕ್ಕೆ ಮುನ್ನುಡಿ ಬರೆಯುವುದರ ಅಗತ್ಯ ನನ್ನ ದೃಷ್ಟಿಯಲ್ಲಂತೂ ಸುತರಾಮ್ ಇಲ್ಲ. ಅದರಲ್ಲೂ ವಿದ್ಯೆ ವಯಸ್ಸು ಅನುಭವಗಳಲ್ಲಿ ಕಿರಿಯನಾದ ನಾನು ಡಾಕ್ಟರ್ ಎಚ್ ವಿ ನರಸಿಂಹಮೂರ್ತಿಗಳವರ ಗ್ರಂಥಕ್ಕೆ ಪೂರ್ವವಾಕ್ಯವನ್ನು ಪ್ರಸ್ತುತಪಡಿಸುವುದು ಸರ್ವಥಾ ಅನಪೇಕ್ಷಿತ ಅಂತೇಳಿ ಹೇಳ್ತಾರೆ. ಹಾಗಿದ್ದು ನಾನು ಒಂದೆರಡು ಮಾತುಗಳನ್ನು ಸೇರಿಸಲು ಹೊರಟಿರುವುದಕ್ಕೆ ಡಾಕ್ಟರ್ ನರಸಿಂಹಮೂರ್ತಿಗಳವರು ನನ್ನಲ್ಲಿಟ್ಟಿರುವ ಪ್ರೀತಿ ಅಭಿಮಾನಗಳು ಒಂದು ಕಾರಣವಾದರೆ ಅವರ ಈ ಗ್ರಂಥದ ನೆಪದಿಂದ ನನ್ನ ಹೆಸರು ಅಷ್ಟಿಷ್ಟು ಪ್ರಚಾರ ಪಡೆಯುವುದೆಂಬ ಸ್ವಾರ್ಥವು ಇನ್ನೊಂದು ಕಾರಣ. ಮತಧರ್ಮ ಅಥವಾ ರಿಲಿಜನ್ ಎಂಬ ಅರ್ಥದಲ್ಲಿ ಹಿಂದೂ ಶಬ್ದದ ಬಳಕೆಯು ತುಂಬ ಪ್ರಾಚೀನವಾದದ್ದೇನಲ್ಲ. ವಾಸ್ತವವಾಗಿ ದೇಶವಾಚಿಯಾಗಿದ್ದ ಶಬ್ದವೊಂದರ ಅರ್ಥ ಸಂಕೋಚವೆಂಬ ಭಾಷಾಶಾಸ್ತ್ರೀಯ ವಿದ್ಯಮಾನದ ಪರಿಣಾಮವಿದೆ. ಹಿಂದೂ ಶಬ್ದವು ಭಾರತೀಯ ಭಾಷೆಯದಲ್ಲವೆಂಬುದು ನನ್ನ ನಂಬಿಕೆ. ಇದರ ಮೂಲ ರೂಪವು ಸಂಸ್ಕೃತದ ಸಿಂಧೂ, ಮಧ್ಯಪ್ರಾಚ್ಯದ ಭಾಷೆಗಳಲ್ಲಿ ಸಕಾರದ ಸ್ಥಾನದಲ್ಲಿ ಹಕಾರವು ಮತ್ತು ಮಹಾಪ್ರಾಣವಲ್ಪ ಪ್ರಾಣವಾಗಿ ಉಚ್ಚಾರವಾಗುವ ಕಾರಣ ಸಿಂಧೂವು ಹಿಂದೂ ಆಯಿತು. ಇದರ ಐರೋಪ್ಯ ಭಾಷಾ ಸಂವಾದಿ ರೂಪಗಳಾದ ಹಿಂದೂ ಅಥವಾ ಇಂಡಸ್ ಮತ್ತು ಇಂಡಿಯಾ ಎಂಬ ರೂಪಗಳು ಇದರ ತದ್ಭವಗಳೇ. ಸಿಂಧು ಸ್ಥಾನವು ಹಿಂದೋಸ್ತಾನ್ ಆಗಿದ್ದು ಹೀಗೆ ಜೈ ಹಿಂದ್ ಎನ್ನುವಲ್ಲಿ ಇರುವ ಹಿಂದ್ ಹೀಗೆ ದೇಶವಾಚಕ ಶಬ್ದ. ಸಾರೇ ಜಹಾಂಸೆ ಅಚ್ಚ ಆಗಿರುವುದು ಭಾರತವೆಂಬ ಈ ಭೂಭಾಗವೇ. ಭಾರತಕ್ಕೆ ಸ್ವಾತಂತ್ರ್ಯ ಬರುವವರೆಗೆ ಐರೋಪ್ಯರ ದೃಷ್ಟಿಯಲ್ಲಿ ಅಖಂಡ ಭಾರತವು ಹಿಂದೂಸ್ತಾನ್ ಆಗಿತ್ತು. ಸಿಂಧೂ ನದಿಯ ಈಗ ಇದರ ಒಂದು ಹನಿಯು ಭಾರತಕ್ಕೆ ಸೇರಿಲ್ಲ. ಸುತ್ತಮುತ್ತ ವಾಸವಾಗಿದ್ದ ಜನರು ಹಿಂದೂಗಳು ಅಥವಾ ಹಿಂದವಿಗಳು. ಆದರೆ ಸ್ವಾತಂತ್ರ್ಯ ಬಂದ ಮೇಲೆ ಸಿಂಧೂ ನದಿಯು ಪಾಕಿಸ್ತಾನಕ್ಕೆ ಸೇರಿದ ಕಾರಣ ನಿಜ ಹೇಳಬೇಕೆಂದರೆ ಪಾಕಿಸ್ತಾನದ ಸಿಂಧು ಪ್ರದೇಶದ ಜನರು ಮಾತ್ರವೇ ಅವರ ಮತಧರ್ಮವು ಇಸ್ಲಾಂ ಆಗಿದ್ದರೂ ಹಿಂದೂಗಳೆಂದು ಕರೆಸಿಕೊಳ್ಳಬೇಕಾದವರು. ಮತ್ತು ಪಾಕಿಸ್ತಾನದವರು ಇಸ್ಲಾಂ ಧರ್ಮವನ್ನು ತಮ್ಮ ರಾಷ್ಟ್ರ ಧರ್ಮವನ್ನು ಅಂಗೀಕರಿಸಿರುವುದರಿಂದ ಭಾರತದಲ್ಲಿಯೂ ಇಸ್ಲಾಂ ಕ್ರೈಸ್ತ ಧರ್ಮಗಳನ್ನು ಅನುಸರಿಸದೇ ಉಳಿದವರಿಗೆ ಹಿಂದೂಗಳೆಂದು ಕರೆಯುವ ರೂಢಿಯನ್ನು ಜಾರಿಗೆ ತರಲಾಯಿತು. ಹೀಗಾಗಿ ಈಗ ಹಿಂದೂಗಳೆಂದರೆ ಭಾರತೀಯರಾಗಿದ್ದು ಅಲ್ಪಸಂಖ್ಯಾತರು ಎನಿಸಿಕೊಳ್ಳದವರು ಎಂದು ಅರ್ಥವಾಗಿಬಿಟ್ಟಿದೆ. ಇತ್ತೀಚೆಗಂತೂ ಪ್ರಸಾರ ಮಾಧ್ಯಮದವರು ಅತ್ಯುತ್ಸಾಹದ ಅತಿ ಪ್ರಮಾದದ ಅಪಪ್ರಚಾರದಿಂದ ಇನ್ನೂ ಏನೇನೋ ಆಗತೊಡಗಿದೆ ಎನ್ನಿ. ಸಾಲದಕ್ಕೆ ಜೈನ ಬೌದ್ಧ ಸಿಖ್ ವೀರಶೈವ ಮತಗಳವರು ತಾವು ಹಿಂದೂಗಳಲ್ಲವೆಂಬ ಭಾವನೆಯನ್ನು ಬೆಳೆಸಿಕೊಳ್ಳುತ್ತಿದ್ದಾರೆ. ಅಂತೂ ಮನುಸ್ಮೃತಿಯನ್ನು ತಿರಸ್ಕರಿಸುವ ಎಲ್ಲರೂ ಹಿಂದೂ ಧರ್ಮಕ್ಕೆ ಸೇರದ ವಿಚಾರವಾದಿ ಪ್ರಗತಿಪರರೆಂದು ಪ್ರಚಾರ ಗಿಟ್ಟಿಸಿಕೊಳ್ಳುತ್ತಿದ್ದಾರೆ. ಈ ಚರ್ಚೆ ಇಷ್ಟಿರಲಿ. ಪ್ರೊಫೆಸರ್ ನರಸಿಂಹಮೂರ್ತಿಗಳ ಪ್ರಸ್ತುತ ಪುಸ್ತಕವು ಹಿಂದೂ ಧರ್ಮವನ್ನು ಕುರಿತದ್ದು. ಈ ಸಂದರ್ಭದಲ್ಲಿ ಸನಾತನ ವೈದಿಕ ಧರ್ಮ ಎಂಬುದು ಹಿಂದೂ ಧರ್ಮದ ಅರ್ಥ. ವೇದ ಪ್ರಾಮಾಣ್ಯವನ್ನು ಒಪ್ಪುವ, ದೇವರನ್ನು ನಂಬುವ, ಪುನರ್ಜನ್ಮದಲ್ಲಿ ವಿಶ್ವಾಸವಿರುವ ಹಾಗೂ ವರ್ಣಾಶ್ರಮ ವ್ಯವಸ್ಥೆಯ ಬಗ್ಗೆ ಆಧಾರವುಳ್ಳವರು ಈ ಹಿಂದೂಗಳು. ವೈದಿಕ ಧರ್ಮದ ಪರಂಪರೆಯಲ್ಲಿ ಹುಟ್ಟಿ ಬಂದಿರುವ ಜನರಿಗೆ ನಾನಾ ಕಾರಣಗಳಿಂದಾಗಿ ಇತ್ತೀಚಿನ ಕಾಲದಲ್ಲಿ ತಮ್ಮ ಈ ಪರಂಪರೆಯ ಆಚಾರ ವಿಚಾರ ವ್ಯವಹಾರಗಳ ಬಗ್ಗೆ ತಿಳುವಳಿಕೆಯು ತೀರಾ ಕಡಿಮೆಯಾಗಿದ್ದು ಇದರ ಅನುಷ್ಠಾನದಲ್ಲಿ ಶೈಥಿಲ್ಯವು ಆಚರಣೆಯಲ್ಲಿ ಅಶ್ರದ್ಧೆಯು ಹೆಚ್ಚುತ್ತಿರುವುದು ಒಂದು ಆತಂಕಕಾರಿ ವಿದ್ಯಮಾನವಾಗಿದೆ. ಧಾರ್ಮಿಕ ನೇತಾರರಾದ ಪುರೋಹಿತರ ವರ್ತನೆ ವ್ಯವಹಾರಗಳು ಶ್ರದ್ಧೆಯು ಕ್ಷೀಣಿಸುವಲ್ಲಿ ತಮ್ಮ ಕೊಡುಗೆಯನ್ನು ನೀಡಿವೆ ಎಂದರೆ ತಪ್ಪಲ್ಲವೆನಿಸುತ್ತದೆ. ಇಂತಹ ಪರಿಸ್ಥಿತಿಯಲ್ಲಿ ಧರ್ಮಪೀಠಗಳು ಮತ್ತು ಸಂಸ್ಕೃತವಲ್ಲ ಧರ್ಮನಿಷ್ಠರು ಇನ್ನಷ್ಟು ಸಕ್ರಿಯರಾಗಬೇಕಾದ ಅಗತ್ಯವಿದೆ. ಅಜ್ಞಾನ ಅಪಪ್ರಚಾರಗಳು ಹೆಚ್ಚುತ್ತಿರುವ ಪ್ರಮಾಣದಲ್ಲಿಯೇ ಅಲ್ಲವಾದರೂ ಆದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ಈ ಕೆಲಸ ನಡೆಯಬೇಕಾದುದು ರಾಷ್ಟ್ರ ಮತ್ತು ಧರ್ಮದ ಉಳಿವಿಗೆ ತುಂಬ ಮುಖ್ಯವಾಗಿದೆ. ಈ ದಿಶೆಯಲ್ಲಿ ಡಾಕ್ಟರ್ ನರಸಿಂಹಮೂರ್ತಿಯವರ ಪ್ರಸ್ತುತ ಪ್ರಯತ್ನವು ಅತ್ಯಂತ ಅಭಿನಂದನೀಯವಾಗಿದೆ. ಹಿಂದೂ ಧರ್ಮದ ಅನುಯಾಯಿಗಳೆದರೂ ಅವಶ್ಯವಾಗಿ ತಿಳಿಯಲೇಬೇಕಾದ ಎಲ್ಲ ಪ್ರಮುಖ ಸಂಗತಿಗಳು ಪ್ರಶ್ನೋತ್ತರ ರೂಪದಲ್ಲಿ ಸರಳ ಭಾಷೆಯಲ್ಲಿ ನಿರೂಪಿತವಾಗಿವೆ. ಪ್ರತಿಯೊಬ್ಬ ಹಿಂದೂ ಈ ಗ್ರಂಥವನ್ನು ಸಂಗ್ರಹಿಸಿಟ್ಟುಕೊಳ್ಳುವುದು ಪ್ರಯೋಜನಕಾರಿ ಎಂದು ನಾನು ನಂಬಿದ್ದೇನೆ. ಸಂಸ್ಕೃತವನ್ನು ಓದಿದ ವಿದ್ಯಾವಂತರ ಸಂಖ್ಯೆ ಹೆಚ್ಚಿದ್ದ ಕಾಲದಲ್ಲಿ ಧರ್ಮಶ್ರದ್ಧೆಯು ದೃಢವಾಗಿದ್ದಾಗ
ಮತ್ತು ಅವಿಭಕ್ತ ಕುಟುಂಬಗಳು ಚಾಲ್ತಿಯಲ್ಲಿದ್ದಾಗ ತಾನಾಗಿಯೇ ಮೈಗೂಡುತ್ತಿದ್ದ ಸಂಸ್ಕಾರ ವಿಶೇಷಗಳು ಲುಪ್ತವಾಗಿರುವ ಈ ಕಾಲದಲ್ಲಿ ಪುಸ್ತಕ ಪತ್ರಿಕೆ ಮುಂತಾದ ಪ್ರಸಾರ ಮಾಧ್ಯಮಗಳನ್ನು ಧರ್ಮರಕ್ಷಣೆಗೆ ಯೋಗ್ಯ ರೀತಿಯಲ್ಲಿ ಬಳಸಿಕೊಳ್ಳಬೇಕಾದದ್ದು ಬುದ್ಧಿವಂತರ ಪರಮ ಕರ್ತವ್ಯವಾಗಿದೆ. ಇಂತಹ ಕರ್ತವ್ಯ ಪಾಲನೆಯಲ್ಲಿ ಪ್ರೊಫೆಸರ್ ನರಸಿಂಹಮೂರ್ತಿಗಳು ಸಿದ್ಧಾಸ್ತರು ಮಾತ್ರವಲ್ಲದೆ ಸಾಕಷ್ಟು ಯಶಸ್ವಿಗಳು ಆಗಿದ್ದಾರೆ. ಅವರ ಹಿಂದೂ ಧರ್ಮ ಮತ್ತು ಜೀವನ ಪದ್ಧತಿ ಎಂಬ ಈ ಗ್ರಂಥವು ಅವರ ಇನ್ನಿತರ ಗ್ರಂಥಗಳಂತೆ ಜನಮನ್ನಣೆಯನ್ನು ಗಳಿಸಲಿ. ಜನರು ಡಾಕ್ಟರ್ ಮೂರ್ತಿಗಳವರ ಸತ್ಕಾರ್ಯದ ಫಲವನ್ನು ಸಂತೋಷದಿಂದ ಅನುಭವಿಸಿ ಕೃತಕೃತ್ಯರಾಗಲಿ ಎಂದು ಮನಸಾರೆ ಹಾರೈಸುತ್ತೇನೆ. ಬಿ ಎಸ್ ರಾಮಕೃಷ್ಣರಾವ್, ಸಂಪಾದಕ ಶಂಕರಕೃಪ. ಶಂಕರಕೃಪ ಮಾಸಪತ್ರಿಕೆಯ ಶೃಂಗೇರಿಯಿಂದ ಪ್ರಕಾಶಿತವಾಗಿರ್ತಕ್ಕಂಥದ್ದು. ಅದರ ಸಂಪಾದಕರು ಬಿ ಎಸ್ ರಾಮಕೃಷ್ಣರಾವ್ ಅವರು. ಯಾವಾಗ 2003 ಅವರು ಬರೆದಿರತಕ್ಕಂಥ ಮುನ್ನುಡಿ ಇದು 2003 ಇಸವಿ. ಇನ್ನು ಇಲ್ಲಿ ಲೇಖಕರ ಮೊದಲ ಮಾತು, ಜಗತ್ತಿನ ಪ್ರಮುಖ ಧರ್ಮಗಳಲ್ಲಿ ಹಿರಿಯದಾದ ಹಿಂದೂ ಧರ್ಮ ಇತರ ಎಲ್ಲ ಧರ್ಮಗಳಿಗಿಂತ ತುಂಬ ಪ್ರಾಚೀನ. ಅಪೌರುಷೇಯವೆನಿಸಿದ ಸನಾತನ ಧರ್ಮ ಇದು. ಅಂದರೆ ಯಾರೊಬ್ಬ ವ್ಯಕ್ತಿಯಿಂದ ನಿರ್ಮಾಣವಾದದ್ದಲ್ಲ, ನಿರ್ಮಾಣವಾದದ್ದು. ನಾವೆಲ್ಲ ಹಿಂದೂಗಳು ಎಂದು ಅಭಿಮಾನದಿಂದ ಹೇಳಿಕೊಡುತ್ತೇವೆ. ಆದರೆ ನಮ್ಮ ಧರ್ಮದ ಸರಿಯಾದ ಅರಿವು ನಮ್ಮಲ್ಲಿ ಎಷ್ಟು ಮಂದಿಗಿದೆ? ನಮ್ಮ ಧಾರ್ಮಿಕ ಆಚರಣೆಗಳು, ವಿಧಿ ನಿಷೇಧಗಳು, ಸಾಮಾಜಿಕ ಕಟ್ಟುಪಾಡುಗಳು, ಹಿಂದೂ ಜೀವನ ಪದ್ಧತಿ ಇತ್ಯಾದಿ ಕುರಿತು ಸಾಮಾನ್ಯ ಮಟ್ಟದ ತಿಳುವಳಿಕೆ ನಮ್ಮ ಯುವ ಪೀಳಿಗೆಗೆ ಆಗಿರಲಿ, ನಮ್ಮ ತಲೆಮಾರಿನವರಿಗಾದರೂ ಇದೆ? ಈ ಕುರಿತಾದ ಪ್ರಾಮಾಣಿಕ ಉತ್ತರ ತೀರಾ ನಿರಾಶಾದಾಯಕವಾದದ್ದು. ಆದ್ದರಿಂದ ಈ ಹಿನ್ನೆಲೆಯಲ್ಲಿ ನಮ್ಮ ಸನಾತನ ಹಿಂದೂ ಧರ್ಮದ ಮೂಲಭೂತ ತತ್ವಗಳು, ಆಚರಣೆಗಳು, ಹಿಂದೂ ಜೀವನ ಪದ್ಧತಿ, ಸಾಮಾಜಿಕ ಕಟ್ಟುಪಾಡುಗಳು, ಹಿಂದೂಗಳು ತಿಳಿದಿರಲೇಬೇಕಾದ ಕೆಲವು ಸಂಗತಿಗಳು ಇತ್ಯಾದಿಗಳನ್ನು ಪ್ರಶ್ನೋತ್ತರ ರೂಪದಲ್ಲಿ ಸರಳವಾಗಿ ನಿರೂಪಿಸುವ ಒಂದು ಪ್ರಾಮಾಣಿಕ ಪ್ರಯತ್ನ ಈ ಪುಟ್ಟ ಪುಸ್ತಕ. ಇದರಿಂದ ನಮ್ಮಲ್ಲಿ ಕೆಲವರಾದರೂ ಮೊದಲಿಗಿಂತ ಒಳ್ಳೆಯ ಹಿಂದೂಗಳಾದರೆ ನನ್ನ ಈ ಪ್ರಯತ್ನ ಸ್ವಲ್ಪವಾದರೂ ಸಾರ್ಥಕ. ಮಿತ್ರರಾದ ಶ್ರೀ ಕೋಡಿ ಮಾಧವ ಪೂಜಾರಿಯವರು 1996 ವಿಶ್ವವಾಣಿ ಎಂಬ ಧಾರ್ಮಿಕ ಮಾಸಪತ್ರಿಕೆಯನ್ನು ಆರಂಭಿಸಿದರು. ಆಗ ಒಂದು ದಿನ ನಮ್ಮಲ್ಲಿ ಒಂದು ಪತ್ರಿಕೆ ಪ್ರತಿ ಸಂಚಿಕೆಗೂ ಒಂದು ಉಪಯುಕ್ತ ಲೇಖನ ಬರೆದುಕೊಡಬೇಕೆಂದು ವಿನಂತಿಸಿದರು. ಆಗ ನಾನು ಪ್ರಶ್ನೋತ್ತರ ರೂಪದ ಈ ಲೇಖನ ಮಾಲೆ ಪ್ರಾರಂಭಿಸಿದೆ. ಸುಮಾರು 6-7 ಕಾಲ ಪತ್ರಿಕೆ ಚೆನ್ನಾಗಿ ನಡೀತು. ನಂತರ ಕಾರಣಾಂತರಗಳಿಂದ ಸ್ಥಗಿತಗೊಂಡಿತು. ಆಮೇಲೆ ಬೆಂಗಳೂರಿನ ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾದ ಮಹಾಸಭಾದ ವಿಪ್ರ ನುಡಿ ಪತ್ರಿಕೆಯಲ್ಲಿ ಈ ಲೇಖನ ಮಾಲೆಯನ್ನು ಮುಂದುವರೆಸಿದೆ. ವಿಪ್ರ ನುಡಿಯ ಸಂಪಾದಕರು ಸಹೃದಯಗಳು ಆದ ಶ್ರೀ ರಂಗಯ್ಯನವರು ತುಂಬ ಅಭಿಮಾನದಿಂದ ಇದನ್ನು ಪ್ರಕಟಿಸಿದರು. ಪ್ರತಿ ತಿಂಗಳು ರಾಜ್ಯಾದ್ಯಂತ ಅನೇಕ ಓದುಗರಿಂದ 16 ಮೆಚ್ಚುಗೆ ಪತ್ರಗಳು ಬರುತ್ತಿದ್ದವು. ಇದನ್ನು ಪ್ರತ್ಯೇಕ ಒಂದು ಪುಸ್ತಕವಾಗಿ ಪ್ರಕಟಿಸಿ ಎಂದು ಸೂಚಿಸಿದವರು ಹಲವು ಮಂದಿ. ಈ ಎಲ್ಲ ನನ್ನ ಅಭಿಮಾನಿಗಳ ಪ್ರೀತಿ ವಿಶ್ವಾಸದ ಫಲವಾಗಿ ಈಗ ಈ ಪುಸ್ತಕ ಪ್ರಕಟಗೊಳ್ಳುತ್ತಿದೆ ಅಂತ ಡಾಕ್ಟರ್ ಎಚ್ ವಿ ನರಸಿಂಹಮೂರ್ತಿಯವರು ಹೇಳ್ತಾರೆ. ಇಲ್ಲಿನ ವಿಚಾರಗಳು ನನ್ನ ಸ್ವಂತದ್ದೇನಲ್ಲ. ನಮ್ಮ ಪವಿತ್ರ ಭಾರತದ ಅಪೂರ್ವ ಸಂಪತ್ತಾದ ಸನಾತನ ಹಿಂದೂ ಧರ್ಮವನ್ನು ಸಂರಕ್ಷಿಸಿಕೊಂಡು ಬಂದ ನಮ್ಮ ಪೂರ್ವಿಕರ ವಿಚಾರಧಾರೆಯನ್ನು ಜನಸಾಮಾನ್ಯರಿಗೆ ಅರ್ಥೈಸುವ ಒಂದು ಚಿಕ್ಕ ಪ್ರಯತ್ನ ಮಾಡಿದ್ದೇನೆ ಅಷ್ಟೇ. ಈ ದಿಶೆಯಲ್ಲಿ ನಾನು ಅನೇಕ ಲೇಖಕರ ಹಲವಾರು ಗ್ರಂಥಗಳನ್ನು ಬಳಸಿಕೊಂಡಿದ್ದೇನೆ. ಸಂಶಯ ಬಂದಾಗ ಹಿರಿಯ ವಿದ್ವಾಂಸರ ಸಲಹೆ ಸಹಕಾರ ಪಡೆದಿದ್ದೇನೆ. ಈ ಎಲ್ಲ ಲೇಖಕರಿಗೂ ವಿದ್ವಾಂಸರಿಗೂ ನಾನು ಋಣಿ. ಈ ಪುಸ್ತಕಕ್ಕೆ ಮುನ್ನುಡಿಯ ರೂಪದಲ್ಲಿ 4 ಒಳ್ಳೆಯ ಮಾತುಗಳನ್ನು ಬರೆದುಕೊಟ್ಟವರು ನನ್ನ ಗೆಳೆಯರು ವಿದ್ವಾಂಸರಾದ ಡಾಕ್ಟರ್ ಬಿ ಎಸ್ ರಾಮಕೃಷ್ಣರಾಯರು. ನನಗೂ ಅವರಿಗೂ ಸುಮಾರು 25 ಆತ್ಮೀಯ ಒಡನಾಟ. ಒಮ್ಮೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಡೆದ ಸುಮಾರು 1 ಅವಧಿಯ ಮೀಮಾಂಸಾ ಶಾಸ್ತ್ರ ಕುರಿತಾದ ಶಿಬಿರವೊಂದಕ್ಕೆ ಹೋಗಿದ್ದೆ. ಆಗ ಅವರ ಪರಿಚಯವಾಗಿ 1 ಕಾಲ ಅವರ ಮನೆಯಲ್ಲೇ ಉಳಿದುಕೊಳ್ಳುವ ಸುಯೋಗ ಲಭ್ಯವಾಯಿತು. ಅವರ ಬಹುರೂಪಿ ವ್ಯಕ್ತಿತ್ವದ ಅರಿವು ನನಗಾದದು ಆವಾಗಲೇ. ನಂತರ ಅಖಿಲ ಕರ್ನಾಟಕ ಸಂಸ್ಕೃತ ಪರಿಷತ್ತು, ಕರ್ನಾಟಕ ಸರ್ಕಾರದ ಸಂಸ್ಕೃತ ಪಠ್ಯಪುಸ್ತಕ ಸಮಿತಿ, ಶಂಕರ ಕೃಪಾ ಪತ್ರಿಕೆ, ಸುರಸರಸ್ವತಿ ಸಭಾ ಇತ್ಯಾದಿ ಅವರ ಕಾರ್ಯವ್ಯಾಪ್ತಿಯ ಹಲವಾರು ಸಂಸ್ಥೆಗಳಲ್ಲಿ ನನ್ನನ್ನು ಒಂದಲ್ಲ ಒಂದು ರೀತಿಯಿಂದ ತೊಡಗಿಸಿದರು. ನನ್ನ ಮೊದಲ ಗ್ರಂಥ ವೇದಗಳ ಸಂದೇಶಕ್ಕೆ ಪ್ರಾಚಾರ್ಯ ಡಾಕ್ಟರ್ ಟಿ ಎಸ್ ಕೃಷ್ಣಮೂರ್ತಿಯವರಿಂದ ಮುನ್ನುಡಿ ಬರೆಸಿಕೊಟ್ಟು ಪ್ರಕಟಿಸಲು ಪ್ರೋತ್ಸಾಹಿಸಿದವರು ಅವರೇ. ಕೆಲವು ವರ್ಷಗಳ ಕಾಲ ಬೆಂಗಳೂರು ಬಿಟ್ಟು ಮೆಕ್ಸಿಕೋ, ಮುಂಬೈ, ಕೇರಳ ಮುಂತಾದ ಕಡೆ ವಿವಿಧ ಪ್ರತಿಷ್ಠಿತ ಹುದ್ದೆಗಳನ್ನು ಅಲಂಕರಿಸಿದರು. ಆವಾಗಲೂ ಅವರು ನನ್ನನ್ನು ಮರೆತವರಲ್ಲ. ಕರ್ನಾಟಕದಲ್ಲಿ ಸಂಸ್ಕೃತಕ್ಕಾಗಿ ತ್ರಿಗರಣಪೂರ್ವ ದುಡಿಯುತ್ತಿರುವ ಒಬ್ಬ ಅಪೂರ್ವ ವ್ಯಕ್ತಿ ಡಾಕ್ಟರ್ ರಾಮಕೃಷ್ಣರಾವ್. ಲೇಖಕರಾಗಿ, ಸಂಘಟಕರಾಗಿ, ಎಲ್ಲಕ್ಕಿಂತ ಹೆಚ್ಚಾಗಿ ಬಿಚ್ಚು ನುಡಿ ಆತ್ಮೀಯ ಗೆಳೆಯರಾಗಿ ಅವರು ನನ್ನ ಮೇಲೆ ಬೀರಿದ ಪ್ರಭಾವ ಅಪಾರ. ನನ್ನ ಈ ಪ್ರಯತ್ನವನ್ನು ಪ್ರೋತ್ಸಾಹಿಸಿದ ವಿದ್ವನ್ಮಿತ್ರ ಡಾಕ್ಟರ್ ರಾಮಕೃಷ್ಣರಾಯರಿಗೆ ನಾನು ಕೃತಜ್ಞ. ನನಗೆ ಹಿಂದೂ ಧರ್ಮ ಮತ್ತು ತತ್ವಶಾಸ್ತ್ರ ಕುರಿತು ಆಸಕ್ತಿ ಮೂಡಿಸಿದವರು ನನ್ನ ಪೂಜ್ಯ ಗುರುಗಳಾದ ಪ್ರಾಚಾರ್ಯ ಡಾಕ್ಟರ್ ಕೆ ಬಿ ರಾಮಕೃಷ್ಣರಾವ್ ಅವರು. ನಾನು ಶೃಂಗೇರಿಯ JCBM ಕಾಲೇಜಿನಲ್ಲಿ ಓದುತ್ತಿದ್ದಾಗ ಅವರು ಆ ಕಾಲೇಜಿನ ಪ್ರಾಂಶುಪಾಲರು, ತತ್ವಶಾಸ್ತ್ರ ಪ್ರಾಧ್ಯಾಪಕರಾಗಿದ್ದರು. ಸಂಸ್ಕೃತ ತತ್ವಶಾಸ್ತ್ರಗಳ ವಿದ್ಯಾರ್ಥಿಯಾಗಿದ್ದ ನಾನು ಅವರಿಂದ ತುಂಬ ಪ್ರಭಾವಿತನಾಗಿದ್ದೆ. ಉಪನಿಷತ್ತು, ದರ್ಶನಶಾಸ್ತ್ರ ಇತ್ಯಾದಿ ಕುರಿತು ಅವರು ನನ್ನಲ್ಲೊಂದು ಹೊಸ ಅರಿವು ಮೂಡಿಸಿದರು. ಅವರ ಮನೆಗೆ ಆಗಾಗ ಬರುತ್ತಿದ್ದ ಜಿಡ್ಡು ಕೃಷ್ಣಮೂರ್ತಿ, ಸ್ವಾಮಿ ಚಿನ್ಮಯಾನಂದ, ಸ್ವಾಮಿ ರಂಗನಾಥಾನಂದ ಮೊದಲಾದ ಅನುಭಾವಿಗಳನ್ನು ನೋಡುವ ಮತ್ತು ಕೇಳುವ ಅವಕಾಶ ಒದಗಿ ಬಂದದ್ದು ಅವರಿಂದಲೇ. ನಾನು ಮೈಸೂರಿನ ಮಾನಸ ಗಂಗೋತ್ರಿಯಲ್ಲಿ ಸ್ನಾತಕೋತ್ತರ ಶಿಕ್ಷಣ ಪಡೆಯುತ್ತಿದ್ದಾಗ ಅವರು ಮೈಸೂರು ವಿಶ್ವವಿದ್ಯಾಲಯದ ಹಿಂದೂ ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದರು. ಅವರ ಮಾರ್ಗದರ್ಶನ ನಿರಂತರವಾಗಿ ನನಗೆ ದೊರೆಯುತ್ತಿತ್ತು. ಶಿಷ್ಯ ವತ್ಸಲರು, ಆದರ್ಶ ವಿದ್ವಾಂಸರು ಆಗಿದ್ದ ಕೀರ್ತಿಶೇಷ ಪ್ರಾಚಾರ್ಯ ಡಾಕ್ಟರ್ ಕೆ ಬಿ ರಾಮಕೃಷ್ಣರಾಯರ ನೆನಪಿಗೆ ಈ ಕಿರು ಹೊತ್ತಿಗೆಯನ್ನು ಸಮರ್ಪಿಸುತ್ತಿದ್ದೇನೆ. ಈ ಪುಸ್ತಕಕ್ಕೆ ಪ್ರೇರಕರಾದ ಮಿತ್ರ ಶ್ರೀ ಕೋಡಿ ಮಾಧವ ಪೂಜಾರಿ ಮತ್ತು ಹಿರಿಯರಾದ ಶ್ರೀ ಬಿ ಜಿ ಶ್ರೀರಂಗಯ್ಯನವರಿಗೆ ನಾನು ಕೃತಜ್ಞ.
ಮಣಿಪಾಲ ಪ್ರೆಸ್ ಲಿಮಿಟೆಡ್ ಬಳಂದೂರು ಮತ್ತು ಗೆಳೆಯ ಜಯದೇವ ಅವರಿಗೆ ನಾನು ಋಣಿ. ನನ್ನ ಕುಟುಂಬದ ಸದಸ್ಯರು, ಕಾಲೇಜಿನ ಸಹೋದ್ಯೋಗ ಬಂಧುಗಳು, ವಿದ್ಯಾರ್ಥಿ ಮಿತ್ರರು ಇವರೆಲ್ಲ ಒಂದಲ್ಲ ಒಂದು ರೀತಿಯಿಂದ ಸಹಕರಿಸಿದ್ದಾರೆ. ಅವರಿಗೆಲ್ಲ ನಾನು ಆಭಾರಿ. ನನ್ನ ಈ ಹಿಂದಿನ ಪುಸ್ತಕಗಳಂತೆ ಇದನ್ನು ಸಹೃದಯ ಓದುಗರು ಆತ್ಮೀಯತೆಯಿಂದ ಕೈಗೆತ್ತಿಕೊಳ್ಳುತ್ತಾರೆ ಎಂಬ ಆಶಯ ನನ್ನದು. ನಮಸ್ಕಾರ ಅಂತೇಳಿ ಡಾಕ್ಟರ್ ಎಚ್ ವಿ ನರಸಿಂಹಮೂರ್ತಿಯವರು ಹೇಳ್ತಾರೆ ಮುನ್ನುಡಿಯಲ್ಲಿ. ಮೊದಲ ಮಾತು. ಇನ್ನು ಒಳಹೂರಣ, ಇದರಲ್ಲೀಗ ಹಿಂದೂ ಧರ್ಮವೆಂದರೇನು? ಇದರ ಸುಮಾರು 75 ಪ್ರಶ್ನೆಗಳಿವೆ, ಪ್ರಶ್ನೆ ಉತ್ತರಗಳು 75 ಪ್ರಶ್ನೆಗಳು ಮತ್ತು ಅವುಗಳ ಉತ್ತರಗಳು. ಇವು ಒಂದೊಂದಾಗಿ ನೋಡೋಣ. ಪ್ರಶ್ನೆ ಒಂದು, ಹಿಂದೂ ಧರ್ಮವೆಂದರೆ ಏನು? ಸಿಂಧೂ ನದಿ ಈ ದೇಶದ ಅತ್ಯಂತ ಪ್ರಸಿದ್ಧವಾದ ಪವಿತ್ರ ನದಿ. ನಮ್ಮ ಸಂಸ್ಕೃತಿ, ನಾಗರಿಕತೆ, ಧರ್ಮಗಳೆಲ್ಲ ಹುಟ್ಟಿ ಬೆಳೆದದ್ದು ಈ ಸಿಂಧೂ ನದಿಯ ತೀರದಲ್ಲಿ. ಪ್ರಾಚೀನ ಪರ್ಷಿಯನ್ನರು ಸಿಂಧೂ ನದಿ ಇದ್ದ ದೇಶವನ್ನು ಹಿಂದೂ ದೇಶವೆನ್ನುತ್ತಿದ್ದರು. ಅವರ ಬಾಯಲ್ಲಿ ಸಕಾರವೆಲ್ಲ ಹಕಾರವಾಗುತ್ತಿತ್ತು. ಈ ದೇಶದ ಜನರನ್ನು ಅವರು ಹಿಂದೂ ಜನ ಎಂದು ಕರೆಯುತ್ತಿದ್ದರು. ಈ ಜನಾಂಗದ ಧರ್ಮವನ್ನು ಅವರು ಹಿಂದೂ ಧರ್ಮ ಎಂದು ಕರೆದರು. ವೇದಗಳನ್ನು ಅವಲಂಬಿಸಿರುವ ಮತ್ತು ಆರ್ಯರಲ್ಲಿ ಪ್ರಚಲಿತವಾಗಿದ್ದ ಧರ್ಮಕ್ಕೆ ಹಿಂದೂ ಧರ್ಮ ಎಂದು ಹೆಸರು. ಆದರೆ ಈ ಧರ್ಮದ ನಿಜವಾದ ಹೆಸರು ಸನಾತನ ಧರ್ಮ, ಅಂದರೆ ಅತ್ಯಂತ ಪ್ರಾಚೀನವಾದ ಮತ್ತು ಶಾಶ್ವತ ಮೌಲ್ಯಗಳನ್ನು ಒಳಗೊಂಡಿರುವ ಧರ್ಮ. ಧರ್ಮವೆಂದರೆ ಜಗತ್ತನ್ನು ಧರಿಸಿರುವ ಶಕ್ತಿ, ಅರ್ಥಾತ್ ಪರಮಾತ್ಮ. ನೋಡಿ, ಧರ್ಮ ಅಂದರೆ ಏನು? ಧಾರಣಾತ್ ಧರ್ಮಮಿತ್ಯಾಹು, ಧರ್ಮವು ಧಾರಯತೆ ಪ್ರಜಾಹ ಅಂತೇಳಿ. ಅಂದರೆ ಜಗತ್ತನ್ನೆಲ್ಲ ಧರಿಸಿರತಕ್ಕಂಥ ಶಕ್ತಿ ಧರ್ಮ ಅಂತ ಹೇಳಿದರೆ, ಹಾಗಾದರೆ ಜಗತ್ತನ್ನು ಧರಿಸಿರುವಂಥದ್ದು ಯಾವ ಶಕ್ತಿ? ಅದು ಪರಮಾತ್ಮ. ಹಾಗಾಗಿ ಧರ್ಮ ಅಂದರೆ ಪರಮಾತ್ಮ. ಅದಕ್ಕೆ ವಿಷ್ಣು ಸಹಸ್ರನಾಮದಲ್ಲೂ ಬರ್ತದೆ ಪರಮಾತ್ಮನ, ವಿಷ್ಣುವಿನ ಹೆಸರು ಧರ್ಮ ಎನ್ನುವುದು ಕೂಡ. ಅವನ ಅನುಭವಗಳನ್ನು ತಂದುಕೊಡಬಲ್ಲ ಉಪಾಸನಾ ಮಾರ್ಗ, ಜೀವನ ಪದ್ಧತಿಗಳನ್ನು ಧರ್ಮವೆಂದೇ ಕರೆಯಬಹುದು. ಆದ್ದರಿಂದ ಹಿಂದೂಗಳೆನಿಸಿದ ನಮ್ಮ ಯಾವ ಉಪಾಸನಾ ಮಾರ್ಗ, ಜೀವನ ಪದ್ಧತಿಗಳು ಅತ್ಯಂತ ಪ್ರಾಚೀನ ಕಾಲದಿಂದ ಇಂದಿನವರೆಗೂ ಮತ್ತು ಮುಂದೆಯೂ ಸಹ ಪರಮಾತ್ಮನ ಅನುಭವವನ್ನು ಕೊಡುತ್ತಾ ಬಂದಿವೆಯೋ ಅದನ್ನೇ ಸನಾತನ ಧರ್ಮ ಅಥವಾ ಹಿಂದೂ ಧರ್ಮ ಎನ್ನಬಹುದು. ಇನ್ನು ಎರಡನೇ, ಹಿಂದೂ ಧರ್ಮವನ್ನು ಯಾವಾಗ ಯಾರು ಪ್ರಾರಂಭಿಸಿದರು? ಪ್ರಶ್ನೆ. ಜಗತ್ತಿನ ಇತರ ಧರ್ಮಗಳಂತೆ ಸನಾತನ ಹಿಂದೂ ಧರ್ಮವು ಒಬ್ಬ ವ್ಯಕ್ತಿಯಿಂದ ಒಂದು ನಿರ್ದಿಷ್ಟ ಕಾಲದಲ್ಲಿ ಸ್ಥಾಪನೆಗೊಂಡಿಲ್ಲ. ಅದು ಒಬ್ಬ ವ್ಯಕ್ತಿಯ ಆಧ್ಯಾತ್ಮಿಕ ಅನುಭವವನ್ನು ಆಶ್ರಯಿಸದೆ ಹಲವಾರು ಋಷಿ ಮುನಿಗಳ, ಸಾಧು ಸಂತರ, ಅತೀಂದ್ರಿಯ ದರ್ಶನಗಳ ಮತ್ತು ಆಧ್ಯಾತ್ಮಿಕ ಅನುಭವಗಳ ಆಧಾರದ ಮೇಲೆ ಸುಭದ್ರವಾಗಿ ನೆಲೆನಿಂತಿದೆ. ಸತ್ಯವು ಅನಂತ ಮತ್ತು ಬಹುಮುಖ. ಕೇವಲ ಒಬ್ಬ ವ್ಯಕ್ತಿಯ ಅನುಭವದಿಂದ ಅದು ಸಂಪೂರ್ಣವಾಗಿ ಪ್ರಕಟವಾಗುವುದಿಲ್ಲ. ಆದ್ದರಿಂದಲೇ ಇಂದು ಮತ್ತು ಮುಂದೆ ಸಹ ಹೊಸ ಅವತಾರಗಳಿಗೆ, ಹೊಸ ಧರ್ಮಶಾಸ್ತ್ರಗಳಿಗೆ, ಹೊಸ ಆಧ್ಯಾತ್ಮಿಕ ಅನುಭವಗಳ ಅಭಿವ್ಯಕ್ತಿಗೆ ಹಿಂದೂ ಧರ್ಮದಲ್ಲಿ ಅವಕಾಶವಿದೆ. ಮೂರನೇ ಪ್ರಶ್ನೆ, ಹಿಂದೂ ಧರ್ಮದ ಮೂಲ ಗ್ರಂಥ ಯಾವುದು? ಹಿಂದೂ ಧರ್ಮದ ಮೂಲ ಗ್ರಂಥ ಒಂದೆರಡಲ್ಲ, ಅನೇಕ. ವೇದಗಳು ಹಿಂದೂ ಧರ್ಮದ ಪ್ರಮುಖ ಮೂಲ ಗ್ರಂಥಗಳು. ವೇದ ಎಂದರೆ ಜ್ಞಾನ. ಋಷಿಗಳು ಧ್ಯಾನದಲ್ಲಿ ತಲ್ಲೀನರಾಗಿದ್ದಾಗ ಈ ವೇದಗಳು ಪರಮಾತ್ಮ ಅನುಭವದಿಂದ ಅವರಿಗೆ ಗೋಚರವಾದವು. ಆದ್ದರಿಂದಲೇ ಇವು ಅಪೌರುಷೇಯ. ಇವುಗಳಿಗೆ ಶ್ರುತಿ, ನಿಗಮ ಎಂಬ ಹೆಸರುಗಳು ಇವೆ. ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವೇದ ಎಂದು ಈ ವೇದಗಳು. ನಾಲ್ಕು, ಪ್ರತಿಯೊಂದು ವೇದವನ್ನು ಸಂಹಿತೆ, ಬ್ರಾಹ್ಮಣ, ಅರಣ್ಯಕ, ಉಪನಿಷತ್ತು ಎಂದು ನಾಲ್ಕು ವೇದವಾಗಿ ವಿಂಗಡಿಸಲಾಗಿದೆ. ಇದಲ್ಲದೆ ಭಗವದ್ಗೀತೆ, ರಾಮಾಯಣ, ಮಹಾಭಾರತಗಳು, ಮನು, ಯಾಜ್ಞವಲ್ಕ್ಯ, ಪರಾಶರ ಮೊದಲಾದವರ ಸ್ಮೃತಿಗಳು, ಭಾಗವತ ಮೊದಲಾದ 18 ಪುರಾಣಗಳು, ಉಪಪುರಾಣಗಳು, ಆಗಮಗಳು ಮತ್ತು ದರ್ಶನ ಗ್ರಂಥಗಳು ಇವೆಲ್ಲ ಹಿಂದೂ ಧರ್ಮದ ಆಧಾರ ಗ್ರಂಥಗಳು. ಪುರುಷಾರ್ಥವೆಂದರೆ ಏನು? ಅವುಗಳೆಷ್ಟು? ಇದು ನಾಲ್ಕನೇ ಪ್ರಶ್ನೆ. ಇದನ್ನು ನೋಡಿ ಇವತ್ತಿನ ಈ ಒಂದು ಪ್ರವಚನವನ್ನು ಮುಕ್ತಾಯ ಮಾಡೋಣ. ನಾಳೆ ದಿವಸ ಮತ್ತೆ ಮುಂದುವರಿಸೋಣ. ಪುರ ಎಂದರೆ ಪಟ್ಟಣ, ಮಾನವ ಶರೀರ. ಇದರಲ್ಲಿ ಈ ಪುರ ಅಂತ ಹೇಳಿದರೆ ದೇಹ ಅಂತೇಳಿ, ಪಟ್ಟಣ ಅಂತೇಳಿ ಇನ್ನೊಂದು ಅರ್ಥ ಮಾನವ ಶರೀರ, ದೇಹ ಅಂತೇಳಿ. ಇದರಲ್ಲಿ ಶಯನ ಮಾಡಿದವನು ಎಂದರೆ ನೆಲೆಸಿದವನು ಪುರುಷ. ಚೈತನ್ಯ ರೂಪನಾದ ಜೀವಾತ್ಮ ಎಂದು ತಾತ್ಪರ್ಯ. ಪುರುಷ ಎಂದರೆ ಗಂಡಸು ಎಂದು ರೂಢಿ. ಆದರೆ ಶಾಸ್ತ್ರೀಯ ಪರಿಭಾಷೆಯಲ್ಲಿ ಗಂಡಸು, ಹೆಂಗಸು ಮತ್ತು ನಪುಂಸಕ ಎಲ್ಲರೂ ಪುರುಷರೇ. ಪುರಿ ಶರೀರೇ ಶೇತೆ ಇತಿ ಪುರುಷ, ಇದು ವಿವರಣೆ. ಇದು ನನಗೆ ಬೇಕು ಎಂಬ ಇಚ್ಛೆಗೆ ವಿಷಯವಾದದ್ದು ಯಾವುದೋ ಅದೇ ಅರ್ಥ. ಅರ್ಥತೆ ಅಚ್ಚತೆ ಇದೆ ಅರ್ಥ. ಪುರುಷನು ಏನೇನು ಬೇಕೆಂದು ಬಯಸುತ್ತಾನೆಯೋ ಮತ್ತು ಅದಕ್ಕಾಗಿ ಪ್ರಯತ್ನ ಮಾಡ್ತಾನೆ ಅದೆಲ್ಲ ಅವನಿಗೆ ಪುರುಷಾರ್ಥ ಎನಿಸುವುದು. ಇಂತಹ ಬಯಕೆಗಳು ಮತ್ತು ಬಯಸಲ್ಪಡುವ ವಸ್ತುಗಳು ಒಂದೆರಡಲ್ಲ, 100,000 ಅಲ್ಲ. ದೇಶ, ಕಾಲ ಮತ್ತು ಸಂದರ್ಭಗಳನ್ನು ಅನುಸರಿಸಿ ಅವುಗಳ ಸಂಖ್ಯೆ ಅನಂತ. ಅವುಗಳ ವೈವಿಧ್ಯ ಮತ್ತು ವೈಚಿತ್ರ್ಯಗಳು ಅನಂತವೆ. ಇವುಗಳನ್ನೆಲ್ಲ ನಾಲ್ಕು ಗುಂಪುಗಳಾಗಿ ವಿಂಗಡಿಸಿ ಚತುರ್ವಿಧ ಪುರುಷಾರ್ಥವೆಂದು ಕರೆಯಲಾಗಿದೆ. ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ, ಇವೇ ಆ ನಾಲ್ಕು ಬಗೆಯ ಪುರುಷಾರ್ಥ. ಇದರಲ್ಲಿ ಎಲ್ಲ ಬರ್ತದೆ. ಈಗ ಈ ಚತುರ್ವಿಧ ಪುರುಷಾರ್ಥಗಳ ಬಗ್ಗೆ ವಿವರಣೆಯನ್ನು ನಾಳೆ ದಿವಸ ನೋಡಿರ್ತೇವೆ ನಾವು. ಹರೇ ರಾಮ, ಹರೇ ಕೃಷ್ಣ, ಸದ್ಗುರು ಚರಣಾರ್ಪಿತ ಮಸ್ತು. ಸರ್ವೇ ಜನಾ ಸುಖಿನೋ ಭವಂತು, ಲೋಕಾ ಸಮಸ್ತಾ ಸುಖಿನೋ ಭವಂತು, ಸಜ್ಜನಾ ನಿರ್ಭಯಾ. ಓಂ ತತ್ಸತ್. ಶ್ರೀಕೃಷ್ಣಾರ್ಪಣ ಮಸ್ತು.